ಪುನೀತ್ ಪರ್ವ ಕಾರ್ಯಕ್ರಮಕ್ಕೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇರುವಂಥದ್ದು. ಈ ನಿಟ್ಟಿನಲ್ಲಿ ಎಲ್ಲ ರೀತಿಯ ಸಿದ್ಧತೆ ಆಗಿರುವಂಥದ್ದು. ಹಾಗೆ ಬೆಂಗಳೂರಿನ ಸುತ್ತಮುತ್ತ ಅಂದರೆ ಪ್ಯಾಲೇಸ್ ಗ್ರೌಂಡ್ನ ಸುತ್ತಮುತ್ತ ಯಾವುದೇ ಟ್ರಾಫಿಕ್ ಜಾಮ್ ಆಗಬಾರ್ದು, ಮತ್ತು ವಿ ಐ ಪಿಗಳಿಗೂ ಕೂಡ ಸುಗಮ ಸಂಚಾರ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ನಮ್ಮ ಜೊತೆ ಇದ್ರ ಬಗ್ಗೆ ಮಾತನಾಡಲು ಟ್ರಾಫಿಕ್ ಆಯುಕ್ತರಾದಂತಹ ರವಿಕಾಂತೆ ಗೌಡರಿದ್ದಾರೆ, ಅವರನ್ನೇ ನಾನು ಮಾತಾಡ್ತೀನಿ. ಸರ್, 500ಕ್ಕೂ ಹೆಚ್ಚು ವಿ ಐ ಪಿಗಳು ಬರ್ತಾ ಇದ್ದಾರೆ, ಏನೆಲ್ಲ ಸಿದ್ಧತೆಗಳು ಆಗಿದೆ ಮತ್ತು ಟ್ರಾಫಿಕ್ ನಿರ್ವಹಣೆ ಯಾವ ರೀತಿ ಆಗ್ತಿದೆ? 500 ಜನ ವಿ ವಿ ಐ ಪಿಗಳು ಏನಿದ್ದಾರೆ ಅವರಿಗೆ ಪ್ರತ್ಯೇಕವಾದ ಎಂಟ್ರಿ ಇದೆ. ಆ ಪ್ರತ್ಯೇಕವಾದ ಎಂಟ್ರಿ 500 ಜನ ಬರ್ತಾರೆ, ಮತ್ತು ಅವರಿಗೆ ವಿಶೇಷವಾದ ಪಾಸ್ ಕೂಡ ಇದೆ. ಅವರು ಜೈಮಾಲ್ ರಸ್ತೆಯಿಂದ ಬರ್ತಾರೆ, ವಿ ವಿ ಐ ಪಿಯವರು ಜೈಮಾಲಿಂದ ಬರ್ತಾರೆ, ಇನ್ನೊಂದು ಬೇರೆ ಗೇಟಿಂದ ವಿ ಐ ಪಿಯವರು ಬರ್ತಾರೆ. ಅವರಿಗೆ ಪ್ರತ್ಯೇಕವಾಗಿ ಮಾಡಲಾಗಿದೆ. ಇವತ್ತು ನನ್ನ ಮನವಿ ಏನು ಅಂತ ಹೇಳಿದ್ರೆ, ಯಾರು ಕಾರ್ಯಕ್ರಮಕ್ಕೆ ಬರದೇ ಇರತಕ್ಕಂಥ ರಸ್ತೆ ಬಳಕೆದಾರರು ದಯಮಾಡಿ ಜಯಮಹಲ್ ರಸ್ತೆ ಮತ್ತು ಮೇಕ್ರಿ ಸರ್ಕಲ್ಗೆ ಬರತಕ್ಕಂತಹ ಬಳ್ಳಾರಿ ರಸ್ತೆಯನ್ನು ಉಪಯೋಗಿಸದೇ ಇರೋದು ಒಳ್ಳೆಯದು. ಯಾಕಂದರೆ ಕೇವಲ ವಿ ವಿ ಐ ಪಿಗಳಷ್ಟೇ ಅಲ್ಲ, ವಿ ಐ ಪಿಗಳಷ್ಟೇ ಅಲ್ಲ, ಸುಮಾರು 30-35 ಸಾವಿರ ಜನ ಅಪ್ಪು ಅವರ ಅಭಿಮಾನಿಗಳು ಪುನೀತ್ ಪರ್ವಕ್ಕೆ ಬರ್ತಾಯಿದ್ದಾರೆ. ಹೀಗಾಗಿ ಸ್ವಲ್ಪ ಅಲ್ಲಲ್ಲಿ ಅಡೆತಡೆ ಉಂಟಾಗ್ಬೋದು. ಇದರ ನಿವಾರಣೆಗೆ ನಾವು ಸುಮಾರು 800ಕ್ಕೂ ಹೆಚ್ಚು ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ಸಂಚಾರ ವ್ಯವಸ್ಥೆ ನೋಡ್ಕೊಳ್ಳೋದಕ್ಕೆ ಸುತ್ತಮುತ್ತ ನೇಮಿಸಿದ್ದೇವೆ. ಆದರೂ ಇಷ್ಟು ಜನ ಬರುವಾಗ ಬಳ್ಳಾರಿ ರಸ್ತೆಯಲ್ಲಿ ಮತ್ತು ಜಯಮಲ್ ರಸ್ತೆಗಳಲ್ಲಿ ಸ್ವಲ್ಪ ತೊಂದರೆ ಆಗುತ್ತೆ. ಈ ಇದರ ಹಿನ್ನೆಲೆ ಒಳಗಡೆ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡೋದೇನಂತ ಹೇಳಿದ್ರೆ, 4 ಗಂಟೆಯ ಮೇಲೆ ಯಾರೂ ಕಾರ್ಯಕ್ರಮಕ್ಕೆ ಬರ್ತಾ ಇಲ್ಲ ಅವರು ದಯಮಾಡಿ ಜಯಮಹಲ್ ರಸ್ತೆ ಮತ್ತು ಈ ಮೇಕ್ರಿ ಸರ್ಕಲ್ಗೆ ಬರ್ತಕ್ಕಂಥ ಬಳ್ಳಾರಿ ರಸ್ತೆಯನ್ನು ಉಪಯೋಗಿಸದೆ ಪರ್ಯಾಯ ಮಾರ್ಗಗಳನ್ನು ಉಪಯೋಗಿಸ್ಬೇಕು. ಆಲ್ಟರ್ನೇಟಿವ್ ಮಾರ್ಗಗಳು ಎಲ್ಲಿ ಸೂಚನೆ ಆಗಿದೆ ಜನರಿಗೆ ಅಂತ? ಈ ಉದಾಹರಣೆಗೆ ಜಯಮಹಲ್ ರಸ್ತೆಯನ್ನು ಹೊರತುಪಡಿಸಿ ಉತ್ತರ ಭಾಗಕ್ಕೆ ಹೋಗಬೇಕು ಅಂತ ಯಾರು ಅಂದ್ಕೊಳ್ತಾರೆ, ಅವರು ಉದಯ ಟಿ ವಿ ಜಂಕ್ಷನ್ಗೆ ಬರದೇ ಕಂಟೋನ್ಮೆಂಟ್ ಮೂಲಕ ಅವರು ಬೇರೆ ಕಡೆಯಿಂದ ಉತ್ತರ ಭಾಗದ ಬೆಂಗಳೂರಿಗೆ ಹೋಗ್ಬೋದು. ಅದೇ ರೀತಿ ಯಾರು ಬಳ್ಳಾರಿ ರಸ್ತೆಯನ್ನು ಉಪಯೋಗಿಸದೆ ದಕ್ಷಿಣ ಭಾಗಕ್ಕೆ ಹೋಗಬೇಕು ಅಂತಿದ್ದಾರೋ ಅವರು ಶೇಷಾದ್ರಿಪುರಂ ಮೂಲಕ ಮತ್ತು ಮೆಜೆಸ್ಟಿಕ್ ಮೂಲಕ ಅವರು ನೇರವಾಗಿ ಮಲ್ಲೇಶ್ವರಂ ಮತ್ತು ಆ ಮೂಲಕ ಅವರು ಪಶ್ಚಿಮ ಭಾಗಕ್ಕೆ ಹೋಗ್ಬೋದು ಮತ್ತು ಉತ್ತರ ಭಾಗಕ್ಕೂ ಹೋಗ್ಬೋದು. ನನ್ನ ಇವೆರಡು ರಸ್ತೆಗಳನ್ನು ಯಾರು ಕಾರ್ಯಕ್ರಮಕ್ಕೆ ಬರಲ್ಲ ಅವರು ಉಪಯೋಗಿಸದೇ ಇರತಕ್ಕಂಥದ್ದು ವಾಹನ ದಟ್ಟಣೆಯ ದೃಷ್ಟಿಯಿಂದ ಅವರಿಗೆ ಅನುಕೂಲ ಆಗ್ತದೆ ಅಂತ ನಾವು ಅವ್ರನ್ನ ಮನವಿ ಮಾಡ್ತಾ ಇದ್ದೇವೆ. ಈಗಾಗಲೇ ನಾವು ನಮ್ಮ ಸಾಮಾಜಿಕ ಮಾಧ್ಯಮಗಳಲ್ಲಿ ಟ್ವಿಟರ್ ಮೂಲಕ ಮತ್ತು ಎಫ್ ಎಮ್ ರೇಡಿಯೋ ಮೂಲಕ ಕೂಡ ಅದನ್ನು ಪ್ರಸಾರ ಮಾಡಿದ್ದಾರೆ. ಎರಡನೆಯದು, ಇಲ್ಲಿಗೆ ಬರ್ತಕ್ಕಂಥವ್ರಿಗೆ ಯಾರು ಬರ್ತಾರೋ ಅವ್ರಿಗೆ ಪ್ರತ್ಯೇಕವಾದ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಬಳ್ಳಾರಿ ರಸ್ತೆ ಮೂಲಕ ಬರ್ತಕ್ಕಂಥವ್ರಿಗೂ ಪ್ರತ್ಯೇಕವಾದ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಯಾರು ಬಸ್ಗಳ ಮೂಲಕ ಬರ್ತಾರೋ ಅವ್ರಿಗೂ ಕೂಡ ಪ್ರತ್ಯೇಕವಾದ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಕಾರ್ಗಳ ಮೂಲಕ ಬರ್ತಕ್ಕಂಥವ್ರಿಗೆ ಪಾಸ್ಗಳನ್ನ ಕೊಟ್ಟಿದ್ದಾರೆ ಅವರು, ಅವ್ರಿಗೆ ಪ್ರತ್ಯೇಕವಾದ ಪಾರ್ಕಿಂಗ್ ವ್ಯವಸ್ಥೆ ಇದೆ. ವಿ ವಿ ಐ ಪಿಗಳಿಗೆ ಯಾರು ನೇರವಾಗಿ ಕಾರ್ಯಕ್ರಮದ ಹಿಂಬದಿಗೆ ಬರ್ತಾರೋ, ವೇದಿಕೆ ಹಿಂಬದಿಗೆ ಬರ್ತಾರೋ ಅವ್ರಿಗೂ ಕೂಡ ಪ್ರತ್ಯೇಕವಾದ ವ್ಯವಸ್ಥೆ ಇದೆ. ಆದರೆ ನಾನು ನಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದು ಕಾರ್ಯಕ್ರಮಕ್ಕೆ ಬರ್ತಕ್ಕಂಥವ್ರಲ್ಲಿ ಏನಂತ ಹೇಳಿದ್ರೆ, ಎಲ್ಲ ಕಡೆ ನಮ್ಮ ಸಂಚಾರ ಪೊಲೀಸರು ಇರ್ತಾರೆ, ಅವರು ಕೊಡ್ತಕ್ಕಂಥ ಸೂಚನೆಗಳನ್ನು ದಯಮಾಡಿ ಪಾಲಿಸಬೇಕು ಮತ್ತು ನಮ್ಮ ಜೊತೆ ಸಹಕರಿಸಬೇಕು. ಯಾಕಂದರೆ ಅಪ್ಪು ಅವರಿಗೆ ನಾವೆಲ್ಲರೂ ಸೇರಿ ಗೌರವ ಸೂಚಿಸ್ತಕ್ಕಂಥ ಕಾರ್ಯಕ್ರಮ ಇದು. ಎಲ್ಲರೂ ಶಿಸ್ತಿನಿಂದ ನಡೆದುಕೊಂಡ್ರೆ ಬೇರೆಯವ್ರಿಗೂ ಅನಾನುಕೂಲ ಆಗದ ಹಾಗೆ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿದ್ರೆ ಅಪ್ಪು ಅವರ ಆತ್ಮಕ್ಕೂ ಕೂಡ ಒಂದು ಶಾಂತಿಯನ್ನು ಕೊಟ್ಟಾಗೆ ಆಗುತ್ತೆ. ಜನರಿಗೆ ತೊಂದರೆ ಆಗದೇ ರೀತಿ ಎಲ್ಲ ಸಿದ್ಧತೆಗಳು ಆಗಿದೆ ನಿಮ್ಮ ಕಡೆಯಿಂದ? ನಾವು ಈಗಾಗಲೇ ಹೇಳಿದ್ದೀನಿ, 2 DCPಗಳು, 8 ಜನ ACPಗಳು, 30 ಜನ ಇನ್ಸ್ಪೆಕ್ಟರ್ಗಳು ಮತ್ತು 800 ಜನ ಸಿಬ್ಬಂದಿಗಳನ್ನು ಈ ಬಂದೋಬಸ್ತಿಗೆ ನೇಮಿಸಿದ್ದೀವಿ. ಹೀಗಾಗಿ ನಮ್ಮ ಕಡೆಯಿಂದ ಎಲ್ಲ ರೀತಿಯ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದ್ದೀವಿ. ಅದೇ ರೀತಿ ತುರ್ತು ಕ್ರಮ ಏನಾಗಬೇಕು ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ನಾವು ಏನು ನಿರೀಕ್ಷೆ ಮಾಡ್ತಾ ಇದ್ದೀವಿ ಅಂದರೆ, ಇಲ್ಲಿ ಬರ್ತಕ್ಕಂಥ ಜನ, ಬರ್ತಕ್ಕಂಥ ಅಭಿಮಾನಿಗಳು ಪೊಲೀಸರ ಸೂಚನೆಗಳನ್ನು ಪಾಲಿಸುವುದರ ಮೂಲಕ ಸಹಕರಿಸಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.